ಅಧಿಕಾರ ಸಿಕ್ಕಿದೆ. ಇಲ್ಲಿ ನಾವು ಆಡಳಿತ ನಡೆಸಬೇಕು ಅಂತ ಆಡಳಿತ ಸೂತ್ರವನ್ನ ಅಸ್ತಿತ್ವಕ್ಕೆ ಬಂದಿದ್ದ ಇವತ್ತು ಗಣರಾಜ್ಯೋತ್ಸವ ದಿನ. ನಮ್ಮ ಗಣರಾಜ್ಯೋತ್ಸವ ಅಂದ್ರೆ ಏನು, ಗಣ ಅಂದ್ರೇನು, ರಾಜ್ಯ ಅಂದ್ರೇನು ಅಂತ ನಮ್ಮ ಪುರುಷೋತ್ತಮರು ಬಹಳ ಸವಿಸ್ತಾರವಾಗಿ ನಿಮ್ಗೆ ಹೇಳಿದ್ದಾರೆ. ಅದು ಯಾರು ಗೊತ್ತಿಲ್ಲ ಅವ್ರಿಗೆ ಎಲ್ಲಾನು ಅರ್ಥ ಆಗಿದೆ. ಇವತ್ತು ಅದನ್ನ ಮತ್ತೆ ನಾವು ಹೇಳೋದ್ರ ಅರ್ಥ ಆಗಿಲ್ಲ. ನಾವೀಗ ನಮ್ಮ ದೇಶನ ರಕ್ಷಣೆ ಮಾಡೋದು, ದೇಶನ ಉಳಿಸ್ಕೊಳ್ಳೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದು, ಅವ್ರ ಕಾಲದಲ್ಲಿ ಅವರು ಸ್ವಲ್ಪ ನಿಂತ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ವಿದ್ಯಾಭ್ಯಾಸದ ಕಡೆ ಒತ್ತು ಕೊಡಬೇಕು. ಆಮೇಲೆ ಪೋಷಕರು, ತಂದೆ ತಾಯಿಂದರು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಡೆ ಒಲವು ತೋರಿಸಂಗೆ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅವ್ರ ಕಷ್ಟ ಕಾಕೊಂಡೆ ಇರೋದ್ರಿಂದ ಕೂಲಿ ನಾಲಿ ಕಳಿಸಬಾರ್ದು. 100ಕ್ಕೆ 100ರಷ್ಟು ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು. ಅವರು ಸ್ವತಃ ದುಡಿಬೇಕು, ತಂದೆ ತಾಯಿಗಳು ನೋಡ್ಕೋಬೇಕು, ವಯಸ್ಸಾದ್ಮೇಲೆ ಅವರೇ ನೋಡ್ಕೋಬೇಕು, ಕಾಪಾಡ್ಕೋಬೇಕು. ಇಲ್ಲಾಂದ್ರೆ ಉಳಿಗಾಲವಿಲ್ಲ, ಬಡತನ ನಮ್ಮ ದೇಶದಲ್ಲಿ ಇನ್ನೂ ಹೋಗಿಲ್ಲ. ಗರಿಬಿ ಅಟವು ಅಂತ ಇಂದಿರಾ ಗಾಂಧಿಯವರು 1970ರಲ್ಲಿ ಹೇಳಿದ್ರು. ಅವಾಗ ಒಂದು ಆಂದೋಲನೇ ಆಯಿತು. ಆಗಿನಿಂದ ಪದ ಪದ ಕ್ರಮೇಣವಾಗಿ ನೀರಿಲ್ದವ್ರಿಗೆ ನೀರು, ಕರೆಂಟ್ ಇಲ್ದರೆ ಕರೆಂಟ್, ಪುಕ್ಕಟ್ಟೆ ಕರೆಂಟು, ಮನೆ ಇಲ್ದವ್ರಿಗೆ ಮನೆ, ನಾನಾ ವಿವಿಧ ಕಾರ್ಯಕ್ರಮಗಳು ಸರ್ಕಾರ ಹೊಸ್ಕೊಂಡೇ ಬಂತು. ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ಆಗಿ ಬಂತು. ಅದು ಕೆಲವು ಸದುಪಯೋಗ ಆಗಬೇಕು. ಬೆನಿಫಿಷರಿ ಯಾರು ಇನ್ಯಾರೋ ಅನ್ನೋದು ಮಧ್ಯದಲ್ಲಿ ಕೆಲವೇನೋ ಬಹಳ ಮಿಸ್ಯೂಸ್ ಆಗಿದೆ, ಅದಾಗಬಾರ್ದು. ಯಾರು ಬೆನಿಫಿಟ್ ಇದ್ದಾರೆ ಅವರೇ ಆ ಅನುಭವನ ಅನುಭವಿಸ್ಬೇಕಂತ. ಹೀಗಾಗಿ ನನ್ನ ತಾಲೂಕು ಸಂಬಂಧಪಟ್ಟಾಗಿ ಹೇಳೋದಾದ್ರೆ, ನಿಮ್ದು ಏನೇ ಕಷ್ಟ ಕಾಕೊಂಡೇ ಇದ್ರು ನಮ್ಮ ಗಣರಾಜ್ಯೋತ್ಸವ ಬಂದು 70 ವರ್ಷ ಆದರೂ ಇನ್ನೂ ಕೆಲವರು ಸೂರು ಇಲ್ದಂಗಿದ್ದಾರೆ ಮನೆಯಿದ್ದಾರೆ. ಪ್ರತಿಯೊಬ್ಬರಿಗೂ ನಾವು ನನ್ನ ಒಂದು ಕಾರ್ಯ ಅವಧಿಯಲ್ಲಿ ಇನ್ನೂ 4 ವರ್ಷ ಇದೆ, ಎಲ್ಲರಿಗೂ ಪ್ರತಿಯೊಬ್ಬರು ಮನೆಯಿಂದವ್ರಿಗೆ ಮನೆ ಕೊಡ್ತೀನಿ ಅಂತ ನಾನು ಇಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಅದರಲ್ಲಿ ನಾನು ಅನುಮಾನ ಇಟ್ಕೊಳ್ಬೇಕು. ಆಮೇಲೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದವರಿಗೆ ಕೆಲವು ಲೋನುಗಳೆಲ್ಲ ಫೆಸಿಲಿಟಿ ಇದೆ. ಯಾರು ತೊಂದರೆ ಇದೆ, ನಾನು ಈ ವೇದಿಕೆ ಮುಖಾಂತರ ಗಣರಾಜ್ಯೋತ್ಸವದಿಂದ ಇದೊಂದು ವೇದಿಕೆ ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಖುದ್ದಾಗಿ ಭೇಟಿ ಮಾಡಿ, ತಾಯಂದಿರು, ತಂದೆಯರು, ತಂದೆ ತಾಯಂದಿರು ಯಾರೇ ಇರ್ಬೋದು, ಮಕ್ಕಳಿಗೆ ತೊಂದರೆ ಇದೆ, ಹಾಸ್ಟೆಲ್ಗೆ ಅಡ್ಮಿಷನ್ ಇರ್ಬೋದು, ಅವ್ರಿಗೆ ಫೀಸ್ ತೊಂದರೆ ಇರ್ಬೋದು, ಆಮೇಲೆ ಅವ್ರಿಗೆ ಹೈಯರ್ ಎಜುಕೇಷನ್ ಹೋಗ್ಬೇಕಂದ್ರೆ ಲೋನ್ ಇರ್ಬೋದು, ಅದಕ್ಕೆಲ್ಲ ನಾನು ಗೈಡೆನ್ಸ್ ಕೊಡ್ತೀವಿ. ಸರ್ಕಾರದಲ್ಲಿ ಬಹಳ ಅದರಲ್ಲಿ ಅನುಕೂಲತೆ ಇದೆ, ನಾನಾ ಸ್ಕೀಮ್ಗಳು ಇದ್ದಾವೆ, ಅದು ಉಪಯೋಗಿಸ್ಕೊಂತಲ್ಲ ಸರಿಯಾಗಿ. ನಾವು ಈಗ ಮಕ್ಕಳು ಇವತ್ತು ಬಂದು ಡ್ಯಾನ್ಸ್ ಮಾಡಿದ್ರು. ಮೊದಲನೇ ಕಾರ್ಯಕ್ರಮಕ್ಕೆ ಇವತ್ತು ಏನು ವ್ಯತ್ಯಾಸ ಅಂದರೆ, ಇವತ್ತು ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಬಂದಿದ್ದಾರೆ. ಅಂದರೆ ನಾನು ಉಪನ್ಯಾಸಕರಿಗೆ ಹೇಳೋದು ಇಷ್ಟೇ, ಭಾಳ ನೀವು ಶ್ರಮ ವಹಿಸಿ ಅವರಿಗೆ ಮೋಸ್ಟ್ಲಿ ಬೆಂಗಳೂರಿಂದಲೇ ತರ್ತಿದ್ದೀರ ಅನ್ಸುತ್ತೆ. ಈ ಜೀನ್ ಪ್ಯಾಂಟು, ಶರ್ಟು, ಆ ವಾಶ್ ಕೋಟ್ ಎಲ್ಲನೂ ಭಾಳ ಚೆನ್ನಾಗಿದೆ, ಮಕ್ಕಳು ಮುದ್ದಾಗಿದ್ದಾರೆ. ಇದೇ ಥರ ಇರಬೇಕು, ಯಾವತ್ತು ನಮ್ಮ ಹುಡುಗರು ಯಾವಾಗಲೂ ಮಿಂಚ್ತಾ ಇರ್ಬೋದು, ಚೆನ್ನಾಗಿರ್ಬೇಕು. ಡಿಸಿಪ್ಲಿನ್ ನೀಟಾಗಿದ್ರೆ ಡಿಸಿಪ್ಲಿನ್ ಬರ್ತದೆ. ಯಾವತ್ತು ದಿನನಿತ್ಯ ಅವರು ಡಿಸಿಪ್ಲಿನ್ ನೀಟಾಗಿ ಶಾಲೆಗೆ ಬರಬೇಕು, ಅದನ್ನು ಹೇಳ್ಕೊಡ್ಬೋದು, ಅದನ್ನು ಗೊತ್ತಾಗ್ತದೆ, ಗೋಧಿಸ್ತಾ ಇದೆ. ಶಾಲಾ ಮಕ್ಕಳು ಭಾಳ ಚೆನ್ನಾಗಿ ಇವತ್ತು ಡ್ರೆಸ್ ಮಾಡಿದ್ದಾರೆ. ಇದನ್ನು ಪ್ರತಿ ದಿವಸ ಒಂದು ದಿವಸ ಬಂದು ಕಲರ್ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಡ್ಬೋದಲ್ಲ ಮಕ್ಕ. ನೀವು ತಂದೆ ತಾಯಿಗಳಿಗೆ ಹೇಳಿ ಅದು ಬಟ್ಟೆ ಏನು ಲಕ್ಷಾಂತರ ರೂಪಾಯಿ ಬಟ್ಟೆ ಏನು ಬೇಕಾಗಿಲ್ಲ, ಚೆನ್ನಾಗಿರೋ ಬಟ್ಟೆನ ನೀವು ಹಾಕ್ಬೇಕು, ಮುದ್ದುಮುದ್ದಾಗಿರಬೇಕು. ಆವಾಗ ನಿಮಗೆ ಶಿಸ್ತು ಬರುತ್ತೆ. ಶಿಸ್ತು ಯಾವಾಗ ಬರಿದಿರೋ ಆ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ. 4 ಜನಕ್ಕೆ ಬುದ್ಧಿ ಹೇಳಿ, ಒಳ್ಳೊಳ್ಳೆ ಸ್ನೇಹಿತರನ್ನ ಪಡ್ಕೊಳ್ಳಿ, ಅಂತ ಇಂಥವ್ರ ಜೊತೆ ಸಂಘ ಸೇರಿ ಕೇಳಬೇಡಿ. ನಿಮ್ಗೇನಾದರೂ ಡೌಟ್ ಇದ್ರೆ ಇಲ್ಲ ವಿಚಾರ ವಿನಿಮಯ ಮಾಡಿ, ನಿಮ್ಮ ನಿಮ್ಮಲ್ಲಿ ವಿಮರ್ಶೆ ಮಾಡಿಕೊಡಿ. ನಮ್ಮ ಪುರುಷೋತ್ತಮ ಇದಲ್ಲ, ಈ ಥರ ಒಂದು ಮೇಧಾವಿಗಳಿದ್ದಾರೆ, ಟೀಚರ್ಸ್ ಇದ್ದಾರೆ ನಿಮ್ಮ ಶಾಲೆಗಳಲ್ಲಿ, ಅವ್ರ ಹತ್ರ ಖುದ್ದಾಗಿ ಮಾತಾಡಿ. ನೀವು ಸುಮ್ಮನೆ ಕಾಲ ಅರ್ಣ ಮಾಡಿಬಿಡಿ, ಇನ್ನ ಕಾರಣ ಸಮಯ ಸಿಕ್ಕಿದಾಗ ಲೈಬ್ರರಿಯಲ್ಲಿ ಓದಿ, ನಿಮ್ಮ ಬುದ್ಧಿ ವಿಕಾಸ ಮಾಡಿಕೊಡಿ. ನಮ್ಮ ಕ್ಷೇತ್ರ ಒಂದೇ ಅಲ್ಲ, ನಮ್ಮ ರಾಜ್ಯ, ನಮ್ಮ ದೇಶ ಹಿತದೃಷ್ಟಿಯಿಂದ ನೀವು ಹೆಜ್ಜೆ ಇಡಬೇಕು ಅಂತ ನಾನು ಮಕ್ಕಳಿಗೆ ಹೇಳ್ತೀನಿ. ಹಾಗಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಒಳಗೆ ಜನವರಿ ಒಳಗಡೆ ಇದನ್ನು ಪೆವಿಲಿಯನ್ ಕೇಳ್ತಾ ಇದ್ದಾರೆ. ಆಲ್ರೆಡಿ ಎಸ್ಟಿಮೇಟ್ ಹೋಗಿದೆ, ಈಗ 10 ಲಕ್ಷ ಕೊಟ್ಟಿದ್ದೀನಿ, ಲೆವೆಲಿಂಗ್ ಆಗಿದೆ. ಆಮೇಲೆ ಚರಂಡಿ ನೀರು ಎಲ್ಲ ಒಂದು ಕಡೆ ಹೋಗ್ತಾ ಇತ್ತು, ಫುಲ್ ಚರಂಡಿ ಮಾಡಿದ್ದಾರೆ, ನೋಡಿ ಕಣ್ಣಲ್ಲಿ ಕಾಣುತ್ತೆ ಏನಾಗಿದೆ ಅಂತ. ಬಟ್ ಇದನ್ನು ಒಂದು ಅಂತ್ಯಕ್ಕೆ ತರೋವರೆಗೂ ನನಗಂತೂ ನೆಮ್ಮದಿ ಇಲ್ಲ, ನಿದ್ದೆ ಬರಲ್ಲ.
ನಮ್ಮ ಶ್ರೀನಿವಾಸ ಗೌಡರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೆವಿಲಿಯನ್ ಅಂತ ಆ ಕಡೆ ತೋರಿಸ್ತಾನೆ ಇರ್ತಾರೆ. ಶ್ರೀನಿವಾಸ ಗೌಡ್ರೆ ಮಾಸ್ಕ್ ಕೊಟ್ಟೇ ಕೊಡ್ತೀನಿ ನಾನು, ಬರೀ ಹೇಳಿ ಸುಳ್ಳು ಆಶ್ವಾಸನೆ ಕೊಡೋ ವ್ಯಕ್ತಿ ಅಲ್ಲ. ನೀವು ನೋಡಿರ್ಬೇಕು ಏನೇನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ, ಟೌನಲ್ಲಿ ಆಗಲಿ ರೂರಲ್ ಆಗಲಿ ಹೇಳಿದ್ದೆಲ್ಲ ಮಾಡಿದ್ದೀವಿ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ, ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಈ ನಗರಕ್ಕೆ ಆಮೇಲೆ ಗ್ರಾಮೀಣ ಪ್ರದೇಶಕ್ಕೆ ಅನ್ನೋದು ನಿಮ್ಗೆ ಗೊತ್ತಿದೆ. ಟಿವಿ ಮಾಧ್ಯಮದಲ್ಲಿ ನೋಡಿದ್ದೀರಾ, ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೀರಾ, ನಾನು ನೋಡೋಕೆ ಹೋಗಿಲ್ಲ, ಟೈಮ್ ಇಲ್ಲ, ಬಂದಿದ್ದೀನಿ ಈಗ ಮತ್ತೆ ನೋಡಬೇಕು. ಹೀಗಾಗಿ ನಾನು ಏನು ಹೇಳಿದ್ದೀನಿ ಅದು ಹೇಳ್ತಾ ನೆನ್ಕೋತೀನಿ ಅಂತ ಹೇಳ್ತಾ, ಮುಂದೆ ನಮ್ಮ ಮಕ್ಕಳು ವಿದ್ಯಾವಂತರು ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ತಗೊಳ್ಳಿ, ಇಂಜಿನಿಯರ್ಸ್ ಆಗಿ, ಡಾಕ್ಟರ್ಸ್ ಆಗಿ, ಲಾಯರ್ಗಳಾಗಿ, ಮೇಧಾವಿಗಳಾಗಿ ಈ ಹಾಗೆ ದೇಶನ ಕಟ್ಟಬೇಕು. ನೀವು ಶಕ್ತಿವಂತರಾಗಬೇಕು, ನಮ್ಮ ದೇಶ ಶಕ್ತಿವಂತ ದೇಶ ಆಗಬೇಕು, ಎಲ್ಲ ದೇಶಗಳಿಂದ ಮೇಲಾಗಿರ್ಬೇಕು, ಒನ್ ಆಫ್ ದಿ ಫಾರ್ವರ್ಡ್ ಕಂಟ್ರೀಸ್ ಇನ್ ದ ವರ್ಲ್ಡ್ ಆಗಬೇಕು. ನಮ್ಮ ಪುರುಷೋತ್ತಮ ಹೇಳುದು ನಮ್ಮ ದೇಶ ಯಾವುದೋ ಕಡಿಮೆ ಇಲ್ಲ. ಇತ್ತು ಒಂದು ಕಾಲದಲ್ಲಿ ಇವ್ರು ಹೆಂಗಪ್ಪ ಅಂದ್ರೆ ಸರ್ ಅಧಿಕಾರ ನೆಕ್ಕೊಂಡು ಹೋದ್ರು ಅವರು, ಏನ್ ಫಸ್ಟ್ ಕ್ಲಾಸ್ ಆಗಿದೀರ, ಮಾಡಿರುವ ನಮ್ಮ ರಾಜ್ಯ ಮಾಡಿರುವ ಇಂದಿರಾ ಗಾಂಧಿ ಅವರು, ನೆಹರು, ವಾಜಪೇಯಿ ಅವರು, ಮೋದಿ ಅವರು, ಎಲ್ಲರೂ ಒಳ್ಳೊಳ್ಳೆ ಭೇದ ಹೋಗಿದ್ದಾರೆ. ಆಸ್ಪತ್ರೆ ಸಿಕ್ಕಿದ್ರೆ ಚಾನ್ಸ್ ಸಿಗಿಲ್ಲ, ಅಷ್ಟೇ ಸಿಕ್ಕರೆ ಎಲ್ಲರೂ ಸುಮಾರು ಪ್ರತಿಭಾವಂತರಿದ್ದಾರೆ. ಪ್ರತಿಭೆ ಕೃಷಿ ಪ್ರತಿಭೆ ತಕ್ಕನಾದ ಒಂದು ಒಂದು ಅವಕಾಶ ಕೊಟ್ರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ತಾರೆ. ಅವರು ಶೋಭೆ ಇದೆ ಎಲ್ಲರಲ್ಲೂ, ಆ ಶೋಭೆ ಉಪಯೋಗಿಸಲು ಆಸ್ಪತ್ರೆ ಕೊಡ್ಬೇಕು ಅಷ್ಟೇ. ನಿಮಗೆಲ್ಲ ಹೋಗಿ ಎಲ್ಲರೂ ಯಾರು ಒಂದೇ ಗ್ರೂಪ್ ಯಾರು ಇನ್ಫ್ಲೂಯೆನ್ಸ್ ಇದೆ ಅವ್ರ ಮಕ್ಕಳೇ ಒಂದು ಸೆಲೆಕ್ಟ್ ಮಾಡುದು, ಎಲ್ಲರೂ ಹೋಗ್ಬೇಕಾದ್ರೆ ಸೆಲೆಕ್ಷನ್ ಅಲ್ಲೂ ಮೋಸ ಜಾಗ ಇನ್ಫ್ಲೂಯೆನ್ಸ್ ಅವೆಲ್ಲ ಇರಬಾರ್ದು. ಯಾರು ಮೆರಿಟ್ ಅಲ್ಲಿ ಇದ್ದಾರೆ ಮೆರಿಟ್ಗೆ ಪ್ರೋತ್ಸಾಹ, ಮೆರಿಟ್ ಮೇಲೆ ರಿಕ್ರೂಟ್ಮೆಂಟ್ ಆಮೇಲೆ ಇದು ಇದಕ್ಕೆ ಸಮ್ಮೇಳನ ಕೂಡ ಮಾಡ್ತಾ ಇದ್ದೀನಿ. ಯಾವ ಕೆಲಸ ಕಾರ್ಯಗಳು ಯಾರು ಇಲ್ವೋ ಅವ್ರಿಗೆಲ್ಲೂ ಉದ್ಯೋಗ ಬೇಡ. ಈಗ ಅವ್ರು ಬಹಳ ನನ್ನ ಕೇಳ್ತಾ ಇದ್ದಾರೆ ಸರ್ ಯಾವಾಗ ಡೇಟ್ ಅಂತ, ಡೇಟ್ ಫಿಕ್ಸ್ ಆಗಿದ್ದು ಮುಂದೆ ಹೋಯ್ತು. ಇದೇ ಸ್ಥಳದಲ್ಲಿ ಒಂದು 50-60 ಕಂಪನಿ ತರಿಸಿ ಯಾರ್ಯಾರು ನಿರುದ್ಯೋಗಿಗಳಿದ್ದಾರೆ, ಹೈಸ್ಕೂಲ್ ಓದಿರ್ಬೋದು, ಪಿ ಸಿ ಇರ್ಬೋದು, ಡಿಗ್ರಿ ಇರ್ಬೋದು, ಏನೇ ಇರಲಿ, ಅವ್ರ ವಿದ್ಯಾಭ್ಯಾಸ ತಕ್ಕಂಗೆ ಅವ್ರಿಗೆ ಕೆಲಸ ಕೊಡ್ತೀನಿ. ಅದನ್ನು ನಾನು ರೆಡಿ ಮಾಡಿದ್ದೆ. 50 ಕಾರ್ಖಾನೆಗಳು ಒಪ್ಪಿದ್ದಾರೆ, ಅವ್ರು ಬರ್ತಾರೆ. ಇಂಡಸ್ಟ್ರಿ ಅವರು ಐ ಟಿ ಇರ್ಬೋದು, ಪಿ ಟಿ ಇರ್ಬೋದು, ಆಮೇಲೆ ಮೆಕ್ಯಾನಿಕಲ್ ಇಂಡಸ್ಟ್ರಿ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಇರ್ಬೋದು, ಎಲ್ಲರೂ ಬರ್ತಾರೆ. ನೀವು ಆ ಸದುಪಯೋಗ ಕೋರ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರಿಗೂ ಉದ್ಯೋಗಾವಕಾಶ ಆಗುತ್ತೆ ಅಂತ ಹೇಳ್ತಾ, ಇನ್ನು ಮುಂದೆ ಬೇರೆ ರೀತಿಯಲ್ಲಿ ಉದ್ಯೋಗ ಹೆಂಗೆ ನಿಮಗೆ ಸೃಷ್ಟಿ ಮಾಡಬೇಕು ಅನ್ನೋದೇ ಬೃಹತ್ ಯೋಜನೆ. ಅದು ಈ ಒಂದು ಕಾರ್ಯಕ್ರಮದ ಸಾಕಷ್ಟು ನಾನು ಹೇಳಿದ್ದೀನಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೆಸಿ 70ನೇ ಗಣರಾಜ್ಯೋತ್ಸವದಲ್ಲಿ ನನ್ನ ಅಧ್ಯಕ್ಷತನ ವಹಿಸಿ ನನ್ನ ಉದ್ದೇಶಿಸಿ ಮಾತನಾಡಲು ಅವಕಾಶ ಕೊಟ್ಟಂತ ಆಯೋಗ ಒಂದು ಸಹ ನನ್ನ ಮಾತು.